ನಿಧಾನಕ್ಕೆ ಎಲ್ಲವೂ ತಿಳಿಗೊಳ್ತಿದೆ. ಶಾಲಾ ಮಕ್ಕಳ ಅಟೆಂಡೆನ್ಸು ತುಂಬ ಚೆನ್ನಾಗಾಗ್ತಾ ಇದೆ. ಈ ಮೊನ್ನೆಗಿಂತ ನೆನ್ನೆ ಇಂಪ್ರೂವ್ ಆಗಿತ್ತು, ನೆನ್ನೆಗಿಂತ ಇವತ್ತು ಇಷ್ಟೊತ್ತು ತನಕ ನಾವು ಇನ್ಫಾರ್ಮೇಷನ್ ತಗೊಂಡಾಗ ಬೆಳಗ್ಗೆ 11 ಗಂಟೆ ಇನ್ಫಾರ್ಮೇಷನ್ ತಗೊಂಡಾ ಎಲ್ಲೂ ಗಲಾಟೆ ಇಲ್ಲ ಅನ್ನುವಂಥದ್ದು. ಒಂದಷ್ಟು ಜನದ ಡಿಮ್ಯಾಂಡ್ ಏನಂದರೆ ಬರೋ ಹಿಜಾಬ್ ಸರ್ಕಾರದ ನಿಯಮದ ಪ್ರಕಾರ ಎಂಟ್ರಿ ಮಾಡಿರೋ ಪ್ರಕಾರ ಮಕ್ಕಳುಗಳು ವಿತೌಟ್ ಹಿಜಾಬ್ ಕ್ಲಾಸ್ ರೂಮ್ ಬರೋಕ್ಕಾಗಲ್ಲ ಅನ್ನುವಂಥದ್ದು ಗೊತ್ತಾದಮೇಲೆ ಒಂದಷ್ಟು ಮಕ್ಕಳುಗಳು ಗೇಟ್ ಹತ್ರ ಬಂದು ಇದನ್ನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವುದರ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ಅದರಲ್ಲಿ ನಮಗೆ ನಿಮಗೆ ಗೊತ್ತಿರಲಿ, ಎಲ್ಲರೂ ಮಕ್ಕಳಲ್ಲ, ಬೇರೆ ಬೇರೆಯವರು ಬರ್ತಿದ್ದಾರೆ. ಬೇರೆ ಬೇರೆ ಅದಕ್ಕೆ ಯಾರು ಹಿಜಾಬನ್ನು ತಡೆಯುವಂಥದ್ದಕ್ಕೋಸ್ಕರ ಯಾಕೆ ತಡೀತೀರಾ ಅಂತ, ನಾವು ತಡೀತಿಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನಾವು ಕ್ಲಾಸ್ ರೂಮ್ಗೆ ಸಮವಸ್ತ್ರದಲ್ಲಿ ಬರಬೇಕು ಅನ್ನುವಂಥದ್ದಷ್ಟೇ ನಮ್ಮದಿದು ಅಂತ ಹೇಳ್ತಾ ಇದ್ದೀವಿ. ಒಂದಷ್ಟು ಜನ ಅರ್ಥ ಮಾಡ್ಕೊಂತಾರೆ. ಡಿಗ್ರಿ ಕಾಲೇಜ್ಗಳಲ್ಲಿ ಮಾತ್ರ ಇನ್ನೂ ಸಮಸ್ಯೆ ಒಂದು ಸ್ವಲ್ಪ ಸ್ವಲ್ಪ ಒಂಚೂರಿದೆ, ಅದು ಈ ವಾರದಲ್ಲಿ ಬಗೆಹರಿಯುತ್ತೆ. ಡಿಗ್ರಿ ಕಾಲೇಜ್ನಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು ಒಂಚೂರು ಅದಕ್ಕೆ ಕಾರಣ ಆಗಿದೆ. ಕಾರಣ ಯಾಕೆಂದರೆ ಅಲ್ಲಿ ಯೂನಿಫಾರ್ಮ್ ಡ್ರೆಸ್ ಕೋಡ್ ಅನ್ನುವಂಥದ್ದು ಹೇಳಿಲ್ಲ. ಆದರೆ ಪಿ ಯು ತನಕ ಸ್ಕೂಲಿಂಗ್ ಬರೋದರಿಂದ ಸ್ಕೂಲ್ಗೆ ಸರ್ಕಾರ ಕ್ಲಿಯರಾಗಿ ಸ್ಪಷ್ಟವಾಗಿ ಹೈಕೋರ್ಟು ಹೇಳಿದೆ, ಯಾವುದೇ ಸ್ಕೂಲಿನ ಮಗು ಹಿಜಾಬು ಕೇಸರಿ ಶಾಲು ಮತ್ತು ಇದನ್ನು ಹಾಕ್ಕೊಂಡು ಹೋಗಬಾರ್ದು ಅಂತ. ಆ ಥರ ಗಣವೇಶದಲ್ಲಿ ಆಯಿತು, ಸಮಾವೇಶದಲ್ಲೇ ಜನ ಶಾಲೆಗಳಿಗೆ ಬರ್ತಿದ್ದಾರೆ, ಚೆನ್ನಾಗಿ ನಡೀತಿದೆ. ಮತ್ತು ನಿನ್ನೆ ನಮ್ಮ MLC ಸೇರಿದಾಗಲೂ ಒಂದು ರೂಮು ನಮ್ಮ ಹೆಣ್ಮಕ್ಳುಗಳು ಅವರ ಏನಪ್ಪ ಅದು ಬುರ್ಕವನ್ನು ಹಾಕೊಂಬಂದಂಥ ಹೆಣ್ಮಕ್ಳಿಗೆ ಬಿಚ್ಚಿಡೋದಕ್ಕೆ ಒಂದು ರೂಮಿನ ವ್ಯವಸ್ಥೆ ಅಂತ ಈಗಾಗಲೇ ನಾವು ಮಾಡಿದ್ದೀವಿ. ಆದರೂ ನಾವು ಎಲ್ಲರೂ ಇಲ್ಲದೆ ಇದ್ದ ಬಳಿ ಹೇಳಿದೆ, ಎಲ್ಲರೂ ಡೀಸೆಂಟಾಗಿ ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವರು ಅವರ ಮನಸ್ಸುಗಳಲ್ಲೂ ಶಾಲೆ ಪ್ರಾರಂಭ ಆಗಬೇಕು, ಶಾಲೆಗಳು ನಡೀಬೇಕು, ಅವ್ರಿಗೂ ತುಂಬಾ ಕಳಕಳಿ ಇದೆ. ಅವರ ಸಮಾಜದ ಹೆಣ್ಮಕ್ಳುಗಳು ಕಾಲೇಜ್ಗೆ ಬರಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು. ಆ ದೃಷ್ಟಿಯಲ್ಲಿ ಅವ್ರಿಗೂ ಅವರ ಲೀಡ್ರುಗಳ ಕೆಲ ಮಾತಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೈಕೋರ್ಟಿನ ಆರ್ಡರ್ನ ಫಾಲೋ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೆನ್ನೆ ಇವತ್ತು ಪತ್ರ ಬಂದಿದೆ, ಅದನ್ನು ಖಂಡಿತ ನೋಡಿ ಅವರ ಎಕ್ಸ್ಪೀರಿಯನ್ಸು ಅವರ ಜ್ಞಾನಕ್ಕೆ ತಕ್ಕಂತೆ ಖಂಡಿತ ಅಡ್ವೈಸ್ ಮಾಡಿರ್ತಾರೆ. ಅದನ್ನು ಖಂಡಿತ ನಾವು ಉಪಯೋಗಿಸ್ಕೊತೀವಿ. ಸುರೇಶ್ ಕುಮಾರ್ ಅವರ ಅನುಭವದ ಮಾತುಗಳನ್ನ ಇಲಾಖೆ ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡಿ. ನಾವು ಪ್ರತಿ ನಮ್ಮ ಡಿಪಾರ್ಟ್ಮೆಂಟ್ಗಳಿಂದ ತಗೊಂತಿದೆ, ಹೋಮ್ ಮಿನಿಸ್ಟ್ರುಗಳು ಸಹಿತ ತಗೊಂತಿದ್ದಾರೆ. ಹೋಮ್ ಮಿನಿಸ್ಟ್ರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಅವರ ಪ್ರಕಾರನೂ ಗಲಾಟೆಗಳು ತುಂಬಾ ಕಡಿಮೆ ಆಗಿದೆ ಅನ್ನೋಂಥ ಮಾತು ಅವರು ಹೇಳ್ತಿದ್ರು. ಮತ್ತು ಅವರು ಡಿಪಾರ್ಟ್ಮೆಂಟ್ ಹೇಳ್ತಿತ್ತು, ಅಕಸ್ಮಾತ್ ನೀವು ಶಾಲೆಗೆ ಬರಲ್ಲ ಅನ್ನೋದು, ಹಿಜಾಬ್ ಹಾಕೊಂಡೇ ಬರಬೇಕು ಅನ್ನೋದ್ರೆ ಬಿಡಲ್ಲ ಅನ್ನೋದಾದ್ರೆ ಯಾಕೆ ಅಲ್ಲಿಗೆ ಬರ್ತೀರಾ ಅನ್ನುವಂಥ ಒಂದು ಮಾತು ಅವ್ರು ಹೇಳ್ತಾ ಇದ್ರು. ಬಟ್ ಆದರೆ ನಾವು ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಆಸಕ್ತಿ ಇರೋದ್ರಿಂದ ಆ ಮಕ್ಕಳುಗಳು ಬಂದರೆ ಕನ್ವಿನ್ಸ್ ಮಾಡ್ಬೋದು ಅನ್ನೋದು. ಅಕಸ್ಮಾತ್ ಪ್ರತಿದಿನ ಕನ್ವಿನ್ಸ್ ಆಗಿ ತುಂಬ ಜನ ಮಕ್ಕಳುಗಳು ಬಿಚ್ಚಾಕಿ ಕ್ಲಾಸ್ಗೆ ಬಂದಿರುವಂಥದ್ದು ಇದೆ. ಅದಕ್ಕೋಸ್ಕರ ಆ ಪ್ರಯತ್ನವನ್ನು ನಾ ಶಿಕ್ಷಣ ಇಲಾಖೆ ಕಂಟಿನ್ಯೂ ಮಾಡಿ.